ಹೊಸಪೇಟೆ ತಾಲೂಕು ಕಸ್ಬಾ ಹೋಬಳಿ ಕೊಪ್ಪ ಗ್ರಾಮದ ಸರ್ವೆ ನಂಬರ್ 189ರಲ್ಲಿ ಆಂಜನೇಯ ದೇವರ ಹೆಸರಿನಲ್ಲಿ 5 ಎಕರೆ ಗುಂಟೆ ಜಮೀನನ್ನು ಖಾಸಗಿ ವ್ಯಕ್ತಿ ಕೆ ಉಸ್ಮಾನ್ ಶರೀಫ್ ಅಬ್ದುಲ್ ಸತ್ತಾರ್ ಅವರ ಕುಟುಂಬದವರು ಖಾತೆ ಮಾಡಲು ಅರ್ಜಿ ಹಾಕಿದ್ದು, ಖಾತೆ ಮಾಡದೆ ತಡೆ ಹಿಡಿದು ಸರ್ವೆ ಮಾಡಿ ಹದ್ದುಬಸ್ತು ನಿರ್ಮಿಸಿಕೊಡುವಂತೆ ಕರ್ನಾಟಕ ದಲಿತ ರೈತ ಸೇನೆ ಸಂಸ್ಥಾಪಕ ಅಧ್ಯಕ್ಷರಾದ ಹುಣಸನಹಳ್ಳಿ ವೆಂಕಟೇಶ್ ನೇತೃತ್ವದಲ್ಲಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ನೀಡಲಾಯಿತು. ಕೊಪ್ಪ ಗ್ರಾಮದ ಸರ್ವೆ ನಂಬರ್ 189ರಲ್ಲಿ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ 5 ಎಕರೆ 11 ಗುಂಟೆ ಜಮೀನನ್ನು ಸರ್ವೆ ಮಾಡಿ ಹದ್ದುಬಸ್ತು ಮಾಡಿ ಕಾಂಪೌಂಡ್ ನಿರ್ಮಾಣ ಮಾಡಿ ಸರ್ಕಾರಿ ಜಮೀನನ್ನು ಉಳಿಸಲು ಒತ್ತಾಯಿಸುತ್ತಾ ಕೆ ಉಸ್ಮಾನ್ ಶರೀಫ್ ರವರ ಕುಟುಂಬದವರು ಹಾಕಿರುವ ಅರ್ಜಿಯನ್ನು ವಜಾ ಮಾಡಿ ಗ್ರಾಮದಲ್ಲಿ ಮಹಜರ್ ಮಾಡಿ ದೇವಾಲಯದ ಜಮೀನನ್ನು ಉಳಿಸುವಂತೆ ಆಗ್ರಹಿಸಲಾಯಿತು. ರೈತ ಸೇನೆ ಹಾಗೂ ಕೊಪ್ಪ ಗ್ರಾಮದ ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ತಾಲೂಕು ಕಚೇರಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ. ಏನಪ್ಪ ವಿಷಯ ಅಂತಂದರೆ, ಕೊಪ್ಪ ಗ್ರಾಮದ ಸರ್ವೆ ನಂಬರ್ 189ರಲ್ಲಿ 5 ಎಕರೆ ಜಮೀನನ್ನು ಸರ್ಕಾರವು ಅಂದಿನ ದಿನಗಳಲ್ಲೇ ಆಂಜನೇಯ ದೇವರ ಹೆಸರಿಗೆ ಮೀಸಲಿರಿಸಿರ್ತಾರೆ. 76 77ರಲ್ಲಿ ಒಬ್ಬ ಕೆ ಎ ಉಸ್ಮಾನ್ ಶರೀಫ್ ಸತ್ತಾರೆ ಅನ್ನೋರು ನಮಗೆ ಮಂಜೂರಾಗಿದೆ ಅಂತೇಳಿ ಪಾಣಿಯಲ್ಲೇ ತಮ್ಮ ಹೆಸರನ್ನು ನಮೋದು ಮಾಡ್ಕೊಂಡಿರ್ತಾರೆ. ನಮೋದು ಮಾಡಿದ ಮೇಲೆ ಪಾಣಿಯಲ್ಲಿ ಜಂಟಿ ಮೇಲಿನ ಜಂಟಿ ಅಂತ ಬರ್ತಾ ಇರ್ತದೆ. ಆದರೆ ಆ ಕೆ ಎ ಉಸ್ಮಾನ್ ಶರೀಫ್ ಯಾರಂತಲೇ ಇದುವರೆಗೂ ಗೊತ್ತಿಲ್ಲ. ಯಾಕೆಂದರೆ ಅವತ್ತೇನು ಸರ್ಕಾರದವರು ಮೀಸಲಿರಿಸಿದ್ರು ಆ ಜಾಗವನ್ನು, ಆ ಜಾಗದಲ್ಲಿ ಇದುವರೆಗೂ ಯಾರು ಪೊಸಿಷನ್ಗೆ ಹೋಗಲಿಲ್ಲ, ಅನುಭವದಲ್ಲಿಲ್ಲ, ಅದು ದೇವಸ್ಥಾನಕ್ಕೆ ಮೀಸಲಾಗಿದೆ ಅಂತ ಹೇಳ್ಬಿಟ್ಟು ಗ್ರಾಮಸ್ಥರೆಲ್ಲ ಅದರಲ್ಲೇ ಏನದನ್ನ ರಕ್ಷಣೆ ಮಾಡ್ಕೊಂಡಿದ್ರು. ಆದರೆ ಈಗ ಆ ಅಬ್ದುಲ್ ಏನು ಶರೀಫ್ ಅವರು ತೀರ್ಕೊಂಡ್ರು. ಆ ತೀರ್ಕೊಂಡ ನಂತರ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬಂದ್ಬಿಟ್ಟು ನಮಗೆ ವಿಭಾಗ ಆಗಿದೆ, ನಮ್ಮ ಅಪ್ಪ ವಿಲ್ ಮಾಡ್ಕೊಂಡಿದ್ದಾರೆ, ಅದರಂತೆ ನಮಗೆ ಖಾತೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಈ ತಹಸೀಲ್ದಾರ್ ಅವ್ರಿಗೆ ಅರ್ಜಿಯನ್ನು ಹಾಕ್ಕೊಂಡ್ರು. ಆ ಅರ್ಜಿ ಹಾಕೊಂಡ ಮೇಲೆ ನಮ್ಮ ಏನು ಕೊಪ್ಪ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರು ಶಿವಕುಮಾರ್ ಮತ್ತು ಹಿರಿಯರಾದಂಥ ನಮ್ಮ ಬೇರೆಯಪ್ಪ ಅವರು ಇದನ್ನ ಪ್ರಶ್ನಿಸಿ ಅರ್ಜಿಗಳನ್ನು ಹಾಕ್ತಾರೆ. ತಹಸೀಲ್ದಾರು, ಜಿಲ್ಲಾಧಿಕಾರಿಗಳು ಮತ್ತೆ ಎಸಿ ಮತ್ತೆ ಏನು ಕಂದಾಯ ಸಚಿವರಿಗೆಲ್ಲ ಅರ್ಜಿಗಳನ್ನು ಹಾಕಿದ್ರು. ಏನಂತಂದ್ರೆ ಇದು ದೇವ್ರ ಹೆಸರಲ್ಲಿ ಮೀಸಲಿಟ್ಟಿರ್ತಕ್ಕಂಥ ಜಾಗ, ಇದು ದೇವ್ರ ಹೆಸರಿಗೆ ಇರಲಿ, ಇದನ್ನ ಸರ್ವೆ ಮಾಡಿ ಫೆನ್ಸಿಂಗ್ ಮಾಡಿ, ಇವ್ರು ಯಾರಂತ ಗೊತ್ತಿಲ್ಲ, ದಯವಿಟ್ಟು ಊರಲ್ಲಿ ಗ್ರಾಮ ಮಾಜರ್ ಮಾಡಿ ಇದಕ್ಕೆ ತಾವು ಏನಾದರೂ ಒಂದು ಪರಿಹಾರ ಕೊಡಬೇಕು ಅಂತ ಕೇಳಿದಾಗ ತಹಸೀಲ್ದಾರ್ ಅವರು ಒಪ್ಕೊಂಡ್ರು. ಆದರೆ ಈಗ ನಮಗೆ ಬಂದ ಮಾಹಿತಿ ಪ್ರಕಾರ ಇವತ್ತು ಅದನ್ನು ಖಾತೆ ಮಾಡೋಕ್ಕೆ ಮುಂದಾಗಿದ್ದಾರಂತ. ಕಾರಣ ಇಷ್ಟೇ, ಅದು ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಒಂದು ಸ್ವತ್ತಾಗಿದ್ದು ಕೆಲವು ರಿಯಲ್ ಎಸ್ಟೇಟ್ನ ಏನು ದಂಧೆಕೋರರು ಅದ್ರ ಹಿಂದ್ಗಡೆ ನಿಂತ್ಕೊಂಡು ಒಂದಷ್ಟು ದುಡ್ಡನ್ನು ಖರ್ಚು ಮಾಡಿ ಆ ಫ್ಯಾಮಿಲಿಯನ್ನು ಹುಡುಕಿ ಕರ್ಕೊಂಬಂದು ಖಾತೆ ಮಾಡಿ ಅಲ್ಲಿ ಲೇಔಟ್ ಮಾಡೋಕ್ಕೆ ಒಂದು ಸಂಚನ ರೂಪಿಸಿದ್ದಾರೆ. ಅದಕ್ಕೆ ತಾಲೂಕಾಡಳಿತ ಅವರ ಕಾಲಕ್ಕೆ ತಕ್ಕಂಥ ಕುಲಿತಾ ಇದ್ದಾರೆ. ತಾಲೂಕಾಡಳಿತಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದೀವಿ. ಇವತ್ತು ಏನಂತಂದರೆ ಸರ್ಕಾರಿ ಜಮೀನನ್ನು ಮೀಸಲಿಡಿಸೋದು ನೀವೇ, ಆ ಸರ್ಕಾರಿ ಜಮೀನನ್ನು ರಕ್ಷಣೆ ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ನೀವು ಯೋಗ್ಯತೆ ಇಲ್ಲದವರು. ಯಾಕಂದರೆ ಒಬ್ಬ VARI ಅಂತ ಏನು ನೀವು ಸರ್ಕಾರದಿಂದ ನಿಮ್ಮನ್ನು ನೇಮಕ ಮಾಡಿರ್ತಾರೆ, ನಿಮ್ಮ ಲಿಮಿಟ್ಸ್ನಲ್ಲಿರೋಂಥ ಗುಂಡು ತೋಪು, ರಾಜಕಾಲುವೆ, ಕುಂಟೆ, ಕೆರೆ ಮತ್ತು ಇಂಥ ಏನು ದೇವರು ಇನಾಮ್ ಜಮೀನುಗಳನ್ನು ಏನು ಮೀಸಲಿಡ್ತಾರೆ, ಇದನ್ನು ರಕ್ಷಣೆ ಮಾಡುವಂಥ ಕೆಲಸ ನಿಮ್ಮದಾಗಿರ್ತದೆ. ಆದರೆ ನೀವು ಬಂಗಾರಪೇಟೆಯಲ್ಲಿ ಒಂದೊಂದು ರೂಮನ್ನು ಮಾಡಿಕೊಂಡು ನಿಮ್ಮನ್ನು ಹುಡ್ಕೊಂಡು ಜನ ಬರೋಂಥ ಪರಿಸ್ಥಿತಿ ಈ ತಾಲೂಕಲ್ಲಿ ನಿರ್ಮಾಣ ಆಗಿದೆ. ಮತ್ತು ತಹಸೀಲ್ದಾರ್ಗೂ ನಾನೊಂದು ಮನವಿ ಮಾಡಿರ್ತೀನಿ, ತಹಸೀಲ್ದಾರ್ ಅವರು ದಯವಿಟ್ಟು ಇದೇನಾದರೂ ನೀವೇನಾದರೂ ಖಾತೆ ಮಾಡೋಕ್ಕೆ ಮುಂದಾದರೆ ಮುಂದಿನ ದಿನಗಳಲ್ಲಿ ತುಂಬ ಕಠಿಣವಾದ ಹೋರಾಟವನ್ನು ನಾವು ಹಮ್ಮಿಕೊಳ್ತೇವೆ. ಮತ್ತು ಇದನ್ನು ಯಾವುದೇ ಕಾರಣಕ್ಕೂ ಖಾತೆ ಮಾಡಬಾರ್ದು.
ಗ್ರಾಮದಲ್ಲಿ ಮಹಜರ್ ಮಾಡಬೇಕು ಆ ಮಹಜರ್ನ ಅನ್ವಯ ಸರ್ಕಾರಕ್ಕೆ ವರದಿ ಕೊಡಿ ಸರ್ಕಾರಕ್ಕೆ ವರದಿ ಕೊಟ್ಟು ಅವರ ಹೆಸರನ್ನ ಪಾಣಿಯಿಂದ ತೆಗೆಸಬೇಕು ಅಂತ ಹೇಳಿಬಿಟ್ಟು ಇವತ್ತು ಕರ್ನಾಟಕ ದಲಿತರ ಸೇನಾಗು ಕೊಪ್ಪ ಗ್ರಾಮದ ಗ್ರಾಮಸ್ಥರು ಎಲ್ಲರೂ ಸೇರಿಲೆ ಪ್ರತಿಭಟನೆಯನ್ನ ಸುಮಾರು ನಾನು 40 42 ವರ್ಷ ಆಗಿದೆ ಇದುವರೆಗೂ ಪೊಸಿಷನ್ ಅಲ್ಲಿ ದುಶ್ಮನ್ ಶರೀಫ್ ಅಂತವರು ಯಾರು ಇಲ್ಲ ಅದು ಹಸುಗಳ ಮೇಸೋದಾಗ್ಲಿ ಹುಡುಗರ ಕ್ರಿಕೆಟ್ ಆದ ಅದರಲ್ಲೇ ಇದ್ದಾರೆ ಇವರು ನೋಡಿದ್ರೆ ನಮ್ಮ ಗಮನಕ್ಕೆ ಬಂತು ಈ ತರ ಕಥೆ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಉಸ್ಮಾನ್ ಶರೀಫ್ ಅವರ ಕಡೆ ಅಂತ ಅದಕ್ಕೆ ನಾವು ಬಂದ್ಬಿಟ್ಟು ಅರ್ಜಿ ಕೊಟ್ಟಿದ್ದೀರಿ ಎಸಿ ಕೊಟ್ಟಿದ್ದೀರಿ ಡಿಸಿ ಕೊಟ್ಟಿದ್ದೀರಿ ಮುಜರಾಯಿಲೆ ಕೊಟ್ಟಿದ್ದೀರಿ ಆದ್ರೂ ಇವಾಗ ಇವಾಗ ಗಮನಕ್ಕೆ ಬಂದಿದೆ ಕಥೆ ಮಾಡೋದು ರೆಡಿ ಆಗಿದ್ದಾರೆ ಅಂತ ಯಾವುದೇ ಕಾರಣಕ್ಕೂ ಕಥೆ ಮಾಡ್ತೀರಾ ಸರ್ಕಾರ ಫುಟ್ಬಾಲ್ ಹಾಕೋಬೇಕು ಅಂತ ದೇವಸ್ಥಾನ ಬೇಕಾಗಲ್ಲ ಬಾಕಿ 80 ಗುಂಡು ತೋಪು ಕೂಡ ಅಟ್ಲಾ ಇಂದಿ ಗುಂಡು ತೋಪು ಕೂಡ ಅದೇ ಉಪಯೋಗನಿಕ ಓರಾಡಿ ಸರ್ವೇ ಸೇಯಲೇ ಹೇಳು ಸನ್ಮ ಆಂಜನೇಯಕ್ಕೆ ಗೌರ್ಮೆಂಟ್ ಗೆ ಪೆಟ್ಟು ದೇವಸ್ಥಾನ ಪೆಟ್ಟು ಅವ್ರ ದೇವಸ್ಥಾನ ಇದೆ ಆಂಜನೇಯ ಸ್ವಾಮಿ ಪೆಟ್ಟು ಕಾಲೆ ಎವ್ರ ಕಾಲೆ ವಾಳ್ಕೆ ದೇವ್ರು ಚಿಡ್ಸಿ ಸೈನ್ ಇಸ್ತುಂದ ಖಾತೆ ಚೇರ್ಮನ್ ಇಸ್ತುಂದ దేవుడు వేస్తే తనే నీకు కథ అయ్యేది దేవుడు వేస్తుందా వేసండి మంచి ఉంటే వేస్తాడు లంచం పైన దేవుడు వేసండి దేవునికి పెట్టు యావదే కర్ణకు ఈ జమీన్న ఊరవరు నాకు బిడంగిల్ల అవును యావ హెసరల్ ఇద్దరూ యారే మాట్రో నా ఊరవరు బిడంగిల్ల సార్ యాకంద్రె అది ఊరవరు కాగలి ఇలా దేవస్థానం కాగలి బేరేవరు ఖాతే మాడకే రూల్స్ ఇల్ల ఇషే నా వేళ సార్ సుమారు వర్షగలింద ఆంజనేయ దేవస్థాన ಇನ್ನೊಂದು ಜಮೀನು ಆಗಿದ್ದು ಕೆಲವರು ಅದನ್ನು ಕಂಬಳಿಸಲು ಮತ್ತು ತಾಲೂಕು ಜಿಲ್ಲಾಡಳಿತದವರು ಸಹಾಯದಿಂದ ಖಾತೆ ಮಾಡಲು ಹೊರಟಿರ್ತಾರೆ ಇದು ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಸ್ವತ್ತಾಗಿದ್ದರಿಂದ ನಾವು ಕೊಪ್ಪ ಗ್ರಾಮಸ್ಥರು ಯಾವುದೇ ಕಾರಣಕ್ಕೆ ಅದನ್ನು ನಾವು ಬಿಟ್ಟುಕೊಡೋದಿಲ್ಲ ಇದಕ್ಕೆ ಏನೇ ಹೋರಾಟ ಆದರೂ ಕೂಡ ಮುಂದೆ ನಾವು ಹೋರಾಟ ನಡೆಸ್ತೀವಿ